Thank you.
ನನ್ ಕಾಪಾಡಿದೆ ತುಂಬಾ. ಅಡ್ವೊಕೇಟ್ ಆನಂದ್ ಮನೆಗೆ. ಮಲ್ಲಿಗೆ ಹೂವಿನ ಗಂಧ ಕರತಂತು ಊರಿನಿಂದ ಕಣ್ತುಂಬ ನೋಡಿದಾಗ ಈ ನಿನ್ನ ಅಂತ ಶುರುವಾಯ್ತು ಸಬಂಧ. ಇದು ತವಳ ತಪ್ಪೋಯ್ತು ನನಗೆಲ್ಲ ಮರೆತೋಯ್ತು ಆ ಒಂದು ಕ್ಷಣ ನನ್ನ ಮನ ಎಂದು ತೇಲೋಯ್ತು. ಫ್ರೆಂಡ್ ಮನೆಗೆ ಹೋಗಿದ್ದೆ, ಬರ್ತಾ ಮಳೆ ಬಂತು, ದಾರಿಲ್ ಬರುವಾಗ ನಾಲ್ಕು ಜನ ರೌಡಿಗಳು ಅಟ್ಯಾಕ್ ಮಾಡಿದ್ರು. ನಿಮ್ ಫ್ರೆಂಡ್ ವಿಜಯ್ ಬಂದು ನನ್ ಸೇವ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿ ಹೋದ್ರು. ಥ್ಯಾಂಕ್ ಗಾಡ್. ಅವ್ರನ್ನ ಮೊಳಕರಿಲಿಲ್ವೇನೆ? ಹೋಗ್ಲಿ, ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಹೇಳಿದ್ಯಾ ಇಲ್ವೋ? ಯಾವ ಮಾನವಂತ ಗಂಡ್ಸಾದ್ರು ಆ ಕೆಲಸ ಮಾಡ್ತಿದ್ರು, ತಮ್ಮ ಹೆಂಡತಿ ಮಾನ ಕಾಪಾಡಿದ್ರಿಂದ ಏನಂತ ಘನ ಕಾರ್ಯ ಸಾಧಿಸ್ದಾಗಲಿಲ್ಲ, ತಮ್ಮ ಕರ್ತವ್ಯ ತಾವು ಮಾಡಿದ್ರು. ಇದರಲ್ಲಿ ಥ್ಯಾಂಕ್ಸ್ ಹೇಳಕ್ಕೇನಿದೆ? Ah, he definitely deserves a divorce. What do you mean? I mean what I say. ಏನ್ರಿ ನೀವ್ ಹೇಳೋದು? ಅಲ್ಲ, ಮಾನ ಕಾಪಾಡ್ದವನ್ಗೆ ಅಟ್ ಲೀಸ್ಟ್ ಒಂದ್ ಥ್ಯಾಂಕ್ಸ್ ಹೇಳೋಷ್ಟು ಕರ್ಟಿಸಿ ಬೇಡವ ನಿನ್ ಫ್ರೆಂಡ್ಗೆ? ಅವ್ಳು ಹೇಳಿದ ಹಾಗಿಲ್ರಿ, ಬೇರೆ ಯಾರಾದ್ರೂ ಕಾಪಾಡಿದ್ರೆ ಥ್ಯಾಂಕ್ಸ್ ಹೇಳ್ಬೋದಾಗಿತ್ತು. ಕಾಪಾಡ್ದವನ್ ಯಾರು ಹೇಳಿ? ಅವಳ ಗಂಡ. ಹಾಗ ನೋಡಿದ್ರೆ ಅವನೇ ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ಬೇಕಾಗಿತ್ತು. ಒಡ್ ಯು ಸೆ ನನ್ನ ಆ ಪರಿಸ್ಥಿತಿಲಿ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರು. ಹಾಗ ನಾನು ಕೇಳ್ಬೋದಾ? ನನ್ಗೆ ಸ್ವಾಭಿಮಾನ ಇಲ್ವಾ? ಕರೆಕ್ಟ್. ಯು ಆಲ್ಸೋ ಡಿಸರ್ವ್ ಅ ಡಿವೋರ್ಸ್. ನೋ ಡೌಟ್ ಅಬೌಟ್ ಇಟ್, ದಿಸ್ ಕಪಲ್ ಡೆಫಿನೆಟ್ಲಿ ಡಿಸರ್ವ್ ಡೈವರ್ಸ್. ನಿನಗೋಸ್ಕರ ಜಿಲೇಬಿ ಕಡಿಸ್ಕೊಂಡ್ ಬಂದಿದ್ದೀನಿ. ಜಿಲೇಬಿ ಹಂಗ ಜಾಮೂನು ಕೊಡ್ಸ್ಕೊಂಬರಕಾಯ್ತು ಇಲ್ವಾ? ಜಾಮೂನ ಕಡ್ಸ್ಕೊಂಬರಕಾಯ್ತದೇನೆ? ಅಲ್ಲೇ ಹೋಗಿ ತಿನ್ಬೇಕು. ತಿನ್ನಣ ಇದ್ ತಿನ್ನು. ಕಂಡ್ರೆ ನಿಂಗ್ ಬೋತಿರಿತಿ ಬಿಡು. ಕಿಲಗಿ ಪ್ರೀತಿ ನಿನ್ ಮ್ಯಾಗಲ್ವಿ, ನಿನ್ ಹೊಟ್ಟೆಲಿರೋ ನಾನು ಮಗಿನ ಮ್ಯಾಗೆ. ಅದೇ ಯಾಕೆ ಅಲ್ಲಿರ್ತೀನಿ? ಯಾಕೆ ನೀನ್ ಮಗಿಗ್ ತಾನೆ ಕಟ್ಸ್ಕೊಂಬಂದಿರೋದು, ಅದೇ ತಿನ್ಕೋತ ಬಿಡು. ಮೋಗ ತಿನ್ನೋವರೆಗೂ ನೀನ್ ತಾನೆ ತಿನ್ಬೇಕು. ನೀನ್ ತಿನ್ನು, ನನ್ನ ಪ್ರೀತಿ ನಿಮ್ಗೆ, ನಿನ್ ಮ್ಯಾಗೆ ಪ್ರೀತಿ. ನೀನ್ ತಿನ್ನು, ಮಗಿಗೆ ಸೇರ್ಕಂತದೆ. ಮತ್ತೆ ನೋಡಪ್ಪ, ನಿಮ್ಮ ಕಷ್ಟ ಕೆಲಸ ಮಾಡ್ಬೇಡಪ್ಪ. ಏನಿದ್ರು ನನಗೆ ಹೇಳು, ನಾನು ಮಾಡ್ತೀನಿ. ಮಾಡು ಮಾಡು. ನಾನು ಗಿಡಕ್ಕೆ ನೀರ್ ಹಾಕ್ಬೇಕಿತ್ತು, ಮನೇಲಿ ಮೂಲೆಯಲ್ಲಿ ಪರ್ಕೆ ಇತ್ತಲ್ಲ, ಕಸ ಗುಡಿಸ್ಬೇಕು. ಕಸ ತಾನೆ ಗುಡ್ಸರಿ ಹೇಳು. ಹಂಗೆ ಆ ಅಡಿಗೆ ಮನೆ ಬಚ್ಲಾಗೆ ಒಂದ್ ಕೊಂಡಗ ಮುಸ್ರೆ ಬಿದ್ದದೆ. ಮುಸ್ರೆ ತಾನೆ ದಿಕ್ಕನೆ ಹೇಳಿ. ಇತ್ಲಾಗೆ ಒಂದ್ ವಾರ ಬಟ್ಟೆ ಬಿದ್ದದೆ. ಬಟ್ಟೆ ತಾನೆ ವಾಗೇನ್ ಹೇಳಿ. ಹಂಗೆ ಅದ್ರ ಜೊತೆಗೆ ನಂದ ಡಳೆ ಶಾಲೆ ವಾಗದ್ಬಿಡು. ಅಯ್ಯ ನಿನ್ನ
ಇದೆಲ್ಲ ಕಷ್ಟ ಪಡಂಗಿದ್ರೆ ನಿನ್ ಬಂದು ನಾನೇ ಬಸರಾಯ್ತಿದ್ನಲ್ಲಿ. ನೀನು ಮನಕಾಯುವಾಗ ಈ ಗ್ಯಾಂಡ್ರು ಬಸರಾಗೋದು ಸಾಕು, ಗಂಡನಿಗೆ ಬವಣೆನೂ ಸಾಕು. ತಪ್ಪು ನಿಂದಲ್ವೇ, ನಾವುದು ಮೊದ್ಲು ನಮ್ ಬುದ್ಧಿ ಮೆಟ್ನಾಗ ಹೊಡ್ಕೋಬೇಕು. ನಮಸ್ಕಾರ ಡಾಕ್ಟ್ರೆ. ಏನಾಯ್ತು ನಿರ್ಮಲ? ವಾಣಿ ಯಾಕೋ ತಲೆ ತಿರುಗಿ ಬಿದ್ಬಿಟ್ಲು. ಏನಾಗಿದೆ ನೋಡಿ ಡಾಕ್ಟ್ರೆ. ಏನಾಗಿದೆ ಡಾಕ್ಟ್ರೆ? ನಥಿಂಗ್ ಟು ವರಿ ನಿರ್ಮಲ. ಪ್ರೆಗ್ನೆನ್ಸಿ ಇವೆಲ್ಲ ಕಾಮನ್. ಪ್ರೆಗ್ನೆಂಟ್? ಹೌದು. ಏ ವಾಣಿ, ಕಂಗ್ರಾಚುಲೇಷನ್. ನಾನು ಬರ್ತಿದ್ದೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಲಕ್ಕಿ, ಡಾಕ್ಟರ್ನ ಮನೆ ತನಕ ಬಿಟ್ಬಿಟ್ಟು ಬಂದ್ಬಿಡು. ಸರಿ ಕಂಗ್ರವ. ಕಳ್ಳಿ ನನ್ಗೆ ಹೇಳಿ ಇಲ್ವಲ್ಲೇ. ಹಲೋ, ವಿಜಯ್ ಇದ್ದಾರಾ? ನಾನು ನಿರ್ಮಲ. ಅವ್ರಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ನಿರ್ಮಲ. ವಾಣಿ, ಸುಮ್ಮನೆ ಹಠ ಮಾಡಬೇಡ. ಜೊತೆಗೆ ನೀನ್ ಹೆಂಗಸೂನನ್ನು ಮರಿಬೇಡ. ಅದು ಅಲ್ಲದೆ ವಿಜಯ್ಗೆ ಅವನ್ ತಂದೆ ಆಗ್ತಿರೋ ವಿಷಯ ತಿಳಿಸಿದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ಇಲ್ ನೋಡು ವಾಣಿ, ಈ ನೆಪದಿಂದಲಾದ್ರೂ ನೀವಿಬ್ರು ಒಂದಾದ್ರೆ ನನಗೆಷ್ಟು ಸಂತೋಷ ಆಗುತ್ತೆ ಗೊತ್ತೇನೆ? ಹಿ ಡಸನ್ ಡಿಸರ್ವ್ ಇಟ್. ನೀನ್ ಸಂತೋಷ ಪಡ್ತೀಯ ನಿರ್ಮಲ, ಅವ್ರು ಪಡಲ್ವಲ್ಲ. ನನ್ ಕಂಡ್ರೇನೆ ಅವ್ರಿಗಾಗಲ್ಲ. ನಾಳೆ ಬೆಳಗಾದ್ರೆ ಇಬ್ರು ಬೇರೆ ಬೇರೆ ಆಗ್ತೀವಿ. ಈಗ ಫೋನ್ ಮಾಡಿ ಏನ್ ಪ್ರಯೋಜನ? ಹಣಕ್ಕೋಸ್ಕರ ಫೋನ್ ಮಾಡಿದೆ ಅನ್ಕೋತಾರೆ. ಅವ್ರಿಗೆ ಹಣನೇ ಮುಖ್ಯ. ವಾಣಿ, ಸ್ವಾಭಿಮಾನ ಸ್ವಾಭಿಮಾನ ಅನ್ಕೊಂಡು ನಿನ್ ಬಂಗಾರದಂತ ಸಂಸಾರನೇ ಹಾಳು ಮಾಡ್ಕೊಳ್ತಾ ಇದೀಯ. ನಿನ್ ಬುದ್ಧಿ ಹೇಳ್ತಾ ಇದೀನಿ ನೋಡು. ನನಗ್ ಬುದ್ಧಿ ಇಲ್ಲ ಕಣೆ. ಹಾಳಾಗ್ ಹೋಗು, ಏನಾದ್ರೂ ಮಾಡ್ಕೋ.